ಆ ಈ ತಾನೆ ರಾಘವೇಂದ್ರ ಸ್ಟೋರ್ಸ್ ಫಿಲಮ್ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ಫಿಲಮು, ಲೈಕ್ ಸುಮಾರು ದಿವಸ ಆಯಿತು ಇಷ್ಟು ಮಜಾ ಮಾಡಿದ್ವಿ ಥಿಯೇಟ್ರಲ್ಲಂತೂ. ಫಸ್ಟ್ ಹಾಫ್ ಅಂತೂ ನಕ್ಕಿ 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 ಸುಸ್ತಾಗೋಗ್ಬಿಡ್ತು, ಅಷ್ಟು ನಕ್ಕಿದ್ದೀವಿ ಎಲ್ಲರೂ ಅಂತೂ. ಅದೇ ಸೆಕೆಂಡ್ ಹಾಫ್ ಬಂದರೆ ಪೂರ್ತಿ ಸೆಂಟಿಮೆಂಟು, ಲಾಸ್ಟ್ 15 ನಿಮಿಷ ಮಾತ್ರ ಒಂಥರ ಇಡೀ ಥಿಯೇಟರ್ ಫುಲ್ ಸೈಲೆಂಟ್ ಆಗಿತ್ತು. ಇಲ್ಲಿಗೆ ಯಾರಿಗೂ ಮಾತೇ ಬರ್ತಿರಲಿಲ್ಲ, ಅಷ್ಟು ಒಳ್ಳೆ ಮೆಸೇಜ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಜಗ್ಗೇಶ್ ಸರ್ ನೋಡೋಕ್ಕಂತ ಸಖತ್ ಖುಷಿ, ಸುಮಾರು ದಿವಸ ಆಯಿತು ಜಗ್ಗೇಶ್ ಸರ್ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಿ. ಲೈಕ್ ಮಜಾ ಮಾಡಿಸ್ತಾರೆ, ಇಡೀ ಸಿನಿಮಾ ಚಿಕ್ಕ 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 ಎಕ್ಸ್ಪ್ರೆಷನ್ಸಲ್ಲಿ ಎಷ್ಟು ನಗಿಸ್ತಾರೆ ಅಂದರೆ ಫುಲ್ ಖುಷಿಯಾಗುತ್ತೆ. ಮಜಾ ಮಾಡಿದಂಥ ಪಿಕ್ಚರ್ ಅಂತ ನೋಡಿಕೊಂಡು ಆ್ಯಂಡ್ ಒಳ್ಳೆ ಮೆಸೇಜ್ ಸಹ ಇಟ್ಟಿದ್ದಾರೆ ಸಂತೋಷ್ ಸರ್. ಆ್ಯಂಡ್ ಜಗ್ಗೇಶ್ ಸರ್ ಮತ್ತು ಸಂತೋಷ್ ಸರ್ ಕಾಂಬಿನೇಷನ್ ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಎಕ್ಸಾಕ್ಟಾಗಿ ಹಂಗೆ ಜಗ್ಗೇಶ್ ಸರ್ದು ಕಾಮಿಡಿ, ಅವ್ರದ್ದು ಆ್ಯಕ್ಟಿಂಗು, ಜೊತೆಗೆ ಸಂತೋಷ್ ಸರ್ದು ಮೆಸೇಜು, ಲೈಕ್ ಪ್ರತಿ ಸಿನಿಮಾಲಿ ಹೇಗೆ ಮೆಸೇಜ್ ಇರ್ತಾರೋ ಈ ಸಿನಿಮಾಲು ಒಂದು ಅದ್ಭುತವಾದ ಮೆಸೇಜ್ ಇದೆ. ಎಲ್ಲರೂ ಒಟ್ಟಿಗೆ ಏನೋ ಫ್ಯಾಮಿಲಿ ಜೊತೆಗೆ ಬಂದು ನೋಡೋವಂಥ ಸಿನಿಮಾ ಇದು. ಲೈಕ್ 100% ನೋಡಿದ್ರು ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಸಹ ಈ ಸಿನಿಮಾ. ಎಲ್ಲರೂ ಮಿಸ್ ಮಾಡದೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.